ಆರ್ ಶಂಕರ್ ಅವರು ಭಾರತೀಯ ಜನತಾ ಪಾರ್ಟಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ನೋವನ್ನು ತೋಡ್ಕೊಂಡು 17 ಜನರು ಈ ಸರ್ಕಾರ ಬರಲಿಕ್ಕೆ ಕಾರಣರಾದರು. ಅದರಲ್ಲೂ ಆರ್ ಶಂಕರು ರಾಣೆಬೆನ್ನೂರಿಂದ ಎಲೆಕ್ಟ್ ಆಗಿ ಬಂದವರು, ರಾಜೀನಾಮೆ ಕೊಟ್ಟರು, ಸೇರಿ ಈ ಸರ್ಕಾರ ತರಲಿಕ್ಕೆ ಕಾರಣರಾದರು. ಪಾಪ ಅವರಿಗೆ ಮತ್ತೆ ಎಲೆಕ್ಷನ್ ನಿಲ್ಲಕ್ಕೂ ಅವಕಾಶ ಕೊಡಲಿಲ್ಲ, ಟಿಕೆಟ್ ಕೊಡಲಿಲ್ಲ ಅವ್ರಿಗೆ ರಾಣೆಬೆನ್ನೂರಿಂದ ಮತ್ತೆ ನಿಲ್ಲಕ್ಕೆ. ಮತ್ತು ಎಮ್ ಎಲ್ ಸಿ ಮಾಡಲಿ, ಮಂತ್ರಿ ಮಾಡ್ತೀವಿ ಅಂತಂಥೇಳಿ ಇದೇ ಅಶೋಕ್ ಮತ್ತು ಬೊಮ್ಮಾಯಿ ಅವರು ಮನೆಗೆ ಹೋಗಿ ಕರ್ಕೊಂಬಂದಿದ್ರು ಅವ್ರನ್ನ. ಏನಾಯಿತು? ಯಾರ ಮಾತು ಉಳಿಯಿತು? ಶಂಕರಿಗೆ ನೋವಾಗಬೇಡವಾ? ಇದ್ದ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೂ ನಿಂತ್ಕೊಳ್ಳೋಕ್ಕೆ ಅವಕಾಶ ಕೊಡಲಿ, ಮಂತ್ರಿನೂ ಮಾಡದೇ ಇರುವಾಗ ಯಾರಿಗೆ ನೋವಾಗಲ್ಲ? ತೋಡ್ಕೊಂಡ್ರು ಅಂಥದ್ದು ಭಾಳ ಜನಕ್ಕಿದೆ. ಈಗ ಪ್ರತಾಪ್ ಅಂತಿದ್ದಾರೆ, ಪ್ರತಾಪ್ ಪಾಟೀಲ್, ಅವ್ರ ಕಥೆ ಏನಾಯಿತು? ಬೀದಿಲಿ ಬಿದ್ದಿದ್ದಾರೆ ಅವರು. ನಮ್ಗಳ ಕಥೆ ಎಲ್ಲ ಏನಾಯಿತು? ನಾನು MLC ಇರ್ಬೋದು, ಐ ಆಮ್ ಎ ನಾಮಿನೇಟೆಡ್ MLC. ಸೊ ಹಾಗಾಗಿ 17 ಜನ ಬಾಂಬೆ ಬಾಯ್ಸ್ ನಾವೇನು ಹೋಗಿದ್ವಿ. ಕೆಲವ್ರಿಗೆ ಅವಕಾಶ ಆಯಿತು ನಿಜ, ಬಟ್ ಕೆಲವ್ರಿಗೆ ಭಾಳ ಅನ್ಯಾಯ ಆಯಿತು. ಸರ್ ಮಾಡಿಬಿಟ್ಟು ಹೈಕಮಾಂಡ್, ಚೀಫ್ ಮಿನಿಸ್ಟರ್, ಪಾರ್ಟಿ ಪ್ರೆಸಿಡೆಂಟ್, ರಮೇಶ್ ಜಾರಕಿಹೊಳಿ, ಆಮೇಲೆ ಈಶ್ವರಪ್ಪ ಅವರು ಕೂಡ ಅಸಮಾನ ಆಗಿದ್ದಾರೆ. ಅವರು ಕೂಡ ಅಸೆಂಬ್ಲಿಗೆ ಬರ್ತಾ ಇದ್ದಾರೆ. ಅವರು ಕೂಡ ಈಶ್ವರಪ್ಪ ಯಾಕೆ ಅಸಮಾಧಾನ ಪಟ್ಕೋಬೇಕು? ಎಲ್ಲ ಅನುಭವಿಸಿರೋರು ಅವರು. ಓಕೆ ಸರ್, ಥ್ಯಾಂಕ್ ಯು.